ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಹದಿನೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ಧನ್ಯರು ಹೊಸ ಒಡಂಬಡಿಕೆಗಳಲ್ಲಿ ಲೂಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಕರ್ತನ ವಾಕ್ಯವನ್ನು ಕೇಳುವುದು ನಮಗೆ ಮುಖ್ಯವಾಗಿದೆ ನಾವು ದೇವರ ಆಜ್ಞೆಗಳನ್ನು ಚೆನ್ನಾಗಿ ಅನುಸರಿಸುವಂತೆ ಸತ್ಯವೇದವನ್ನು ಹುಡುಕಬೇಕು ಆಗ ನಮ್ಮಲ್ಲಿರುವ ನಿರೀಕ್ಷೆಗೆ ಏನು ಕಾರಣವೆಂದು ಕೇಳುವವನಿಗೆ ಉತ್ತರವನ್ನು ನೀಡಲು ನಮಗೆ ಸಾಧ್ಯವಾಗುತ್ತದೆ ಮತ್ತು ನಮಗೆ ಇದು ಎಲ್ಲಕ್ಕಿಂತ ಹೆಚ್ಚು ಅಗತ್ಯವಿದೆ ನಾವು ವಾಕ್ಯಕ್ಕೆ ವಿಧೇಯರಾಗಬೇಕು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನು ಅನುಸರಿಸಬೇಕು ನಿಜ ಪರಿಪೂರ್ಣತೆಯ ಬೇಡಿಕೆಗಳಿಗೆ ತಕ್ಕ ಹಾಗೆ ಅನುಸರಿಸಲು ಸಾಧ್ಯವಿಲ್ಲ ಏಕೆಂದರೆ ದೇವರ ಪ್ರಮಾಣವು ಪರಿಪೂರ್ಣವಾಗಿದೆ ಆದರೆ ನಾವು ಹೃದಯದ ಪರಿಪೂರ್ಣ ಮನೋಭಾವವನ್ನು ಹೊಂದಬಹುದು ಮತ್ತು ಇದಕ್ಕಿಂತ ಕಡಿಮೆಯಾದುದನ್ನು ಕರ್ತನು ಅಂಗೀಕರಿಸುವುದಿಲ್ಲ ನಾವು ಕರ್ತನಿಗೂ ಮತ್ತು ಸ್ವಲ್ಪ ಮಟ್ಟಿಗೆ ಇತರರಿಗೂ ನಮ್ಮ ಜೀವನದ ಪ್ರಯತ್ನವು ನೀತಿಯ ದಿಕ್ಕಿನಲ್ಲಿ ಮತ್ತು ಪವಿತ್ರಾತ್ಮದ ಎಲ್ಲಾ ಫಲಗಳು ಮತ್ತು ಕೃಪೆಗಳ ದಿಕ್ಕಿನಲ್ಲಿ ಹೋಗಲು ಪ್ರಯತ್ನಿಸುತ್ತಿದ್ದೇವೆಂದು ತೋರಿಸಬಹುದು ನಾವು ಎಲ್ಲ ಜ್ಞಾನ ಮತ್ತು ಉತ್ಸಾಹವನ್ನು ಹೊಂದಿತ್ತು ವಿಧೇಯತ್ವದ ಆತ್ಮವು ಇಲ್ಲದಿದ್ದರೆ ಪ್ರೀತಿಯ ಆತ್ಮದ ಕೊರತೆ ಇದೆ ಎಂದು ಸಾಕ್ಷಿಯಾಗುತ್ತದೆ ಮತ್ತು ದೈವಿಕ ದಯೆಯನ್ನು ಹೊಂದಲು ಅನರ್ಹರೆಂದು ನಮ್ಮನ್ನು ಸಾಬೀತುಪಡಿಸುತ್ತದೆ ಮತ್ತು ನಾವು ಮೇಲಿನ ಸಂದೇಶವನ್ನು ಅಂದರೆ ವಾಕ್ಯವನ್ನು ಸರಿಯಾಗಿ ಅಭ್ಯಾಸ ಮಾಡದೆ ಹೋದರೆ ವಾಗ್ದಾನ ಮಾಡಿರುವ ಆಶೀರ್ವಾದಗಳಿಗೆ ನಾವು ಅರ್ ಅನರ್ಹರೆಂದು ಸಾಬೀತಾಗುತ್ತದೆ